ಎವ್ರಿವನ್, ಎಲ್ಲ ಪಿ ಯು ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇನ್ನೇನು ಮಾರ್ಚ್ 9ರಿಂದ ಎಲ್ಲ ವಿದ್ಯಾರ್ಥಿಗಳು ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಕೂಡ ಬರೀತೀರಾ. ವಿಡಿಯೋದಲ್ಲಿ ಬುಕ್ಲೆಟ್ ಆನ್ಸರ್ ಶೀಟ್ ಆಗಿರುತ್ತೆ, ಹೇಗೆ ಉತ್ತರ ಬರೀಬೇಕು, ಯಾವೆಲ್ಲ ನಿಯಮಗಳು ಕಡ್ಡಾಯ ಅದನ್ನು ತಿಳಿಸ್ಕೊಡ್ತೀವಿ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ, ಬಟ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ತಿಳಿಸ್ತೀವಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಬುಕ್ಲೆಟ್ ಇರುತ್ತೆ, ಇಲ್ಲಿ ಮೇಲ್ಗಡೆ ಸಬ್ಜೆಕ್ಟ್ ಕೂಡ ಕೇಳುತ್ತೆ, ಅಲ್ಲಿ ನೀವು ಸಬ್ಜೆಕ್ಟ್ ನೇಮ್ ಕೂಡ ಇರುತ್ತೆ. ಅದೇ ರೀತಿ ಮೇನ್ ಆನ್ಸರ್ ಬುಕ್ಲೆಟ್ ಎಷ್ಟು ಪೇಜ್ ಅಂತ ನೀವು ಬರೆಯೋಕ್ಕಾಗುತ್ತೆ, ಎಷ್ಟು ಯೂಸ್ ಮಾಡಿದ್ದಾರೆ ಅಂತ. ಇನ್ ಕೇಸ್ ಅಡಿಷನಲ್ ತಗೊಂಡ್ರೆ ಅಡಿಷನಲ್ ಕೂಡ ಬರೆಯೋಕ್ಕಾಗುತ್ತೆ. ಇಲ್ಲಿ ಅಡಿಷನಲ್ ಶೀಟ್ ನಂಬರ್ನ ಬರೆಯೋಕ್ಕಾಗುತ್ತೆ. ಇಲ್ಲಿ ಅವರು ಇದು ಅಫಿಷಿಯಲ್ ಯೂಸು, ಇದು ಬೋರ್ಡ್ ಅವರು ಮಾರ್ಕ್ಸ್ ಹಾಕ್ತಾರೆ. ಅದೇ ರೀತಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ನಿಮ್ಮ ಪಿ ಯು ಸಿ ಆಲ್ ಟಿಕೆಟ್ ಮೇಲಿರೋ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆ ಇನ್ಸ್ಟ್ರಕ್ಷನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇದು ಮೇನ್ ಬುಕ್ಲೆಟಲ್ಲಿರುತ್ತೆ. ಆನಂತರ ಇಲ್ಲಿ ಮೇನ್ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಏನಂದರೆ ನಿಮ್ಮ ರಿಜಿಸ್ಟರ್ ನಂಬರನ್ನು ಕೂಡ ಕರೆಕ್ಟಾಗಿ ಬರಬೇಕಾಗುತ್ತೆ. ಟಾಪಲ್ಲಿ ಲೆಫ್ಟ್ ಸೈಡ್ ಇರುತ್ತೆ, ನೋಡ್ಕೋಬೇಕು. ನಿಮಗೆ ಬುಕ್ಲೆಟ್ ನೋಡೋಕೆ ಗೊತ್ತಾಗುತ್ತೆ, ಟಾಪಲ್ಲಿ ಲೆಫ್ಟ್ ಸೈಡ್ ಇರುತ್ತೆ. ರಿಜಿಸ್ಟರ್ ನಂಬರ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎರಡು ಸೈಡ್ ಶೀಟಲ್ಲಿ ಎರಡು ಸೈಡು ಕೂಡ ನೀವು ಆನ್ಸರ್ ಮಾಡಬೇಕಾಗುತ್ತೆ. ನೀವು ಬ್ಲೂ ಅಥವಾ ಬ್ಲ್ಯಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್ನನ್ನು ನೀವು ಯೂಸ್ ಮಾಡೋಕ್ಕಾಗುತ್ತೆ. ಬ್ಲೂ ಯೂಸ್ ಮಾಡಿದ್ರೆ ಫುಲ್ ಮುಗಿಯೋಗಂಟ ಬ್ಲೂನ ಯೂಸ್ ಮಾಡಿ, ಬ್ಲ್ಯಾಕ್ ಯೂಸ್ ಮಾಡಿದ್ರೆ ಫುಲ್ ಬ್ಲ್ಯಾಕ್ನ ಯೂಸ್ ಮಾಡಿ, ಎರಡು ಕೂಡ ಮಿಕ್ಸ್ ಯಾವುದೇ ಕಾರಣಕ್ಕೂ ಕೂಡ ಮಾಡಬೇಡಿ. ಅಡಿಷನ್ ಶೀಟ್ ತೊಗೊಂಡ್ರೆ ನೀವು ಅಲ್ಲಿ ನೀವು ಇನ್ವಿಜಿಲೇಟರ್ನ ಕೇಳಿ ಅಡಿಷನ್ ಶೀಟ್ ತೊಗೊಂಡು ನಂತರ ಸೀರಿಯಲ್ ನಂಬರ್ನ ನೀವು ಎಂಟ್ರಿ ಕೂಡ ಮಾಡೋಕ್ಕಾಗುತ್ತೆ. ಏನಾದರೂ ಅಡಿಷನ್ ಶೀಟ್ ಅದೇ ರೀತಿ ಮೇನ್ ಬುಕ್ಲೆಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಅವರಿಗೆ ತಿಳಿಸ್ಬೇಕಾಗುತ್ತೆ ಇನ್ವಿಜಿಲೇಟರ್ಗೆ. ಅದೇ ರೀತಿ ನಿಮ್ಮ ಕರೆಕ್ಟ್ ಕ್ವೆಶನ್ ನಂಬರನ್ನು ಕರೆಕ್ಟಾಗಿ ಮಾರ್ಜಿನಲ್ಲಿ ಬರಬೇಕಾಗುತ್ತೆ. ನೀವು ಯಾವ್ಯಾವ ಕ್ವೆಶನ್ಗೆ ಯಾವ್ಯಾವುದು ಕ್ವೆಶನ್ ಬರೆದ್ರೆ ನಿಮ್ಮ ಮಾರ್ಕ್ಸ್ ಕೂಡ ಬರೋದಿಲ್ಲ. ರಫ್ ವರ್ಕ್ ಬಂದುಬಿಟ್ಟು ರಫ್ ಪೇಜ್ ಅಂತ ಸಪ್ರೇಟಾಗಿ ಕೊಟ್ಟಿರ್ತಾರೆ, ಆ ರಫ್ ಪೇಜಲ್ಲಿ ಮಾತ್ರ ನೀವು ರಫ್ ವರ್ಕ್ ಮಾಡಬೇಕಾಗುತ್ತೆ. ಮಾರ್ಜಿನಲ್ಲಿ ಯಾವುದೇ ರೀತಿ ಏನು ಕೂಡ ಬೇರೆ ಬರೆಯೋಂಗಿಲ್ಲ. ಇಲ್ಲಿ ನೀವು ಪರೀಕ್ಷೆ ಶುರುವಾಗಿಂತ 30 ನಿಮಿಷ ಯಾವ ವಿದ್ಯಾರ್ಥಿಗಳು ಕೂಡ ಹೊರಗೆ ಹೋಗೋಂಗಿಲ್ಲ. ಪರೀಕ್ಷಾ ಶುರುವಾಗಿ 30 ನಿಮಿಷ ಆದ ನಂತರ ನೀವು ಬೇಕಾದರೆ ಮುಗಿಸ್ಕೊಂಡು ಹೋಗಬೇಕಾಗುತ್ತೆ. ಇನ್ ಕೇಸು ನೀವು ಹೊರಗಡೆಗೆ ಹೋದರೆ, ಒಂದ್ಸಲ ನೀವು ಹೊರಗಡೆಗೆ ಹೋದರೆ ಯಾವುದೇ ಕಾರಣಕ್ಕೂ ನಿಮಗೆ ಒಳಗೆ ಬರೋ ಅವಕಾಶ ಇಲ್ಲ. ಅಷ್ಟೇ, ನಿಮ್ಮ ಪರೀಕ್ಷೆ ಮುಗೀತು. ನೀವು ಏನಾದರೂ ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಮೇನಾಗಿ ಕೇಳಬೇಕಂದ್ರೆ ನೀವು ಸ್ಟ್ಯಾಂಡ್ ನಿಂತ್ಕೋಬೇಕಾಗುತ್ತೆ, ಆಗ ಇನ್ವಿಜಿಲೇಟರ್ ನಿಮ್ಮ ಹತ್ರಕ್ಕೆ ಬರ್ತಾರೆ. ಇಲ್ಲಿ ಯಾವುದೇ ರೀತಿ ಏನೂ ಕೂಡ ಕಿರ್ಚಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ನೀವು ಎಕ್ಸಾಮ್ ಟೈಮಲ್ಲಿ ಏನಾದರೂ ಹೊರಗಡೆ ಯೂರಿನೇಷನ್ ಅದೇ ರೀತಿ ಬೇರೆ ಏನಕ್ಕೆ ಹೋಗಬೇಕಾದ್ರೆ ನೀವು ಇನ್ವಿಜಿಲೇಟರ್ಗೆ ಇನ್ಫಾರ್ಮ್ ಮಾಡಿ ನಿಮ್ಮ ಆನ್ಸರ್ ಶೀಟ್ ಕ್ವೆಶನ್ ಪೇಪರ್ನ ಇಟ್ಟು ಅವರಿಗೆ ಪರ್ಮಿಷನ್ ತೊಗೊಂಡು ಹೋಗಬೇಕಾಗುತ್ತೆ. ಇದು ಕಂಪಲ್ಸರಿ. ನಿಮ್ಮದು ಏನಾದರೂ ಮೇನ್ ಇದ್ದರೆ ನೀವು ಯೂರಿನೇಷನ್ ಅದೇ ರೀತಿ ಏನಕ್ಕೆ ಹೋಗೋದಾದರೆ ಅವರಿಗೆ ಕೇಳಿ ಪರ್ಮಿಷನ್ ತೊಗೊಂಡು ನೀವು ಹೊರಗಡೆಗೆ ಹೋಗಬೇಕಾಗುತ್ತೆ. ಇದು ಮೇನ್ ಆಗಿರುತ್ತೆ. ಅದೇ ರೀತಿ ನೀವು ಮುಗಿದ ತಕ್ಷಣ ಅವರಿಗೆ ಹೇಳಿ, ನಿಮ್ಮ ಡೈರಿಗೆ ಸೈನ್ ಮಾಡಿಸಿ ನಿಮ್ಮ ಪೇಪರನ್ನು ಕೊಟ್ಟು ಮುಗಿದ ತಕ್ಷಣ ನೀವು ಹೇಳ್ಕೊಂಡ್ಬಿಟ್ಟು ಹೋಗಬೇಕಾಗುತ್ತೆ. ಏಕೆ ನೀವು ಮುಗಿದ ತಕ್ಷಣ ಹೋಗೋಕ್ಕೆ ಬಿಡುವುದಿಲ್ಲ, ಅದನ್ನು ನೀವು ನೀಟಾಗಿ ನೋಡ್ಕೋಬೇಕಾಗುತ್ತೆ ಅಭ್ಯರ್ಥಿಗಳೇ. ಈ ಫಾಲೋಯಿಂಗ್ ತೊಂದರೆ ಆಗುತ್ತೆ, ನಿಮ್ಮನ್ನು ಮಾಲ್ ಪ್ರಾಕ್ಟೀಸ್ ಅಂತ ಕನ್ಸಿಡರ್ ಮಾಡಿ ನಿಮಗೆ ಕ್ರಿಮಿನಲ್ ಶಿಕ್ಷೆ ಕೂಡ ಆಗುತ್ತೆ. ಕಿರ್ಚಾಡೋದು, ಬುಕ್ಸು ನೋಟ್ಸ್ನ ನೋಡ್ಕೊಂಡು ಬರೆಯೋದು, ಮಾತಾಡೋದು, ಸೈನ್ ಮಾಡೋದು, ಕಾಪಿ ಮಾಡೋದು, ಆನ್ಸರ್ ಬುಕ್ನ ಬೇರೆಯವ್ರಿಗೆ ಕಳಿಸೋದು, ಕಾಪಿ ಹೊಡೆಯೋದು, ಒರಿಜಿನಲ್ ಶೀಟ್ನ ಬರೆಯೋದು, ಎಕ್ಸ್ಟ್ರಾ ತೊಗೊಂಡೋಗೋದು, ಇನ್ಸ್ಟ್ರಕ್ಷನ್ ಮಾಡೋದು, ಅರಿಯೋದು, ರಿಕ್ವೆಸ್ಟ್ ಮಾಡೋದು, ಮೊಬೈಲ್ ಫೋನ್ ತೊಗೊಂಡೋಗೋದು. ಸಿಂಪಲ್ ಕ್ಯಾಲ್ಕುಲೇಟ್ರ್ ಮಾತ್ರ ಅಲೋ ಇರುತ್ತೆ, ಅದೇ ರೀತಿ ಸೈಂಟಿಫಿಕೇಟ್ ಕ್ಯಾಲ್ಕುಲೇಟ್ರ್ ಕೂಡ ಅಲೋ ಇರೋದಿಲ್ಲ. ಪೇಪರ್ ಕೌಂಟ್ ಅಂದರೆ ನಿಮ್ಮದು ಬರೆದಾದ್ಮೇಲೆ ನೀವು ಎಷ್ಟು ಪೇಜ್ ಆಗಿದೆ ಅದನ್ನು ನೀಟಾಗಿ ನೀವು ಮೇನ್ ಆನ್ಸರ್ ಶೀಟ್ಗೆ ಬರೆಯಬೇಕಾಗುತ್ತೆ. ಇನ್ ಕೇಸ್ ಅಡಿಷನ್ ಶೀಟ್ನ ತೊಗೊಂಡಿದ್ರೆ ಅಡಿಷನ್ ಶೀಟ್ನ ಕೂಡ ಎಂಟ್ರಿ ಮಾಡಿ ಟೋಟಲ್ ಎಷ್ಟು ಪೇಜ್ ಆಗುತ್ತೆ ಅಂತ ಬರಬೇಕಾಗುತ್ತೆ. ಅಲ್ಲಿ ನಿಮಗೆ ಬುಕ್ಲೆಟಲ್ಲಿ ಅಡಿಷನ್ ಶೀಟ್ ನಂಬರ್ ಕೂಡ ಮೇನಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಕ್ಯಾಂಡಿಡೇಟ್ಸ್ ಏನಾದರೂ ಹುಷಾರಿಲ್ಲ, ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರಿಗೆ ಎಕ್ಸಾಮಿನೇಷನ್ಗೆ ಅಲೋ ಇಲ್ಲ ಅಂತ ಹೇಳಿದ್ದಾರೆ, ಅವ್ರಿಗೆ ಸಪ್ರೇಟ್ ರೂಮ್ ಕೂಡ ಕೊಡುವ ಸಾಧ್ಯತೆ ಇದೆ. ನೀವು ಯಾವ ಸಬ್ಜೆಕ್ಟ್ ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಮಾತ್ರ ಬರೆಯಬೇಕಾಗುತ್ತೆ. ಅಪ್ಲಿಕೇಬಲ್ ಆಗೋ ಸಬ್ಜೆಕ್ಟ್ ನೀವು ಬರೆಯೋಂಗಿಲ್ಲ. ಇದು ಬುಕ್ಲೆಟು, ಈ ಸೈಡು ನಿಮಗೆ ಆನ್ಸರ್ ಇರುತ್ತೆ, ಅಲ್ಲಿ ನೀವು ನೀಟಾಗಿ ಮಾರ್ಜಿನಲ್ಲಿ ನೀವು ಯಾವ ಕ್ವೆಶನ್ಸು ಅಂತ ಬರೀರಿ. ಕ್ವೆಶನ್ಗೆ ಎರಡು ಪಾರ್ಟ್ ಇದ್ದರೆ ಕ್ವೆಶನ್ನು ಅದರ ಪಾರ್ಟ್ ಎ ಅಥವಾ ಬಿ, ಆ ರೀತಿ ನೀವು ಬರೆದು ಈ ರೀತಿ ನೀವು ನೀಟಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಇದು ಮುಖ್ಯವಾದ ನಿಯಮಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.